ಯಾವ ಫಾಲ್ಸ್ಗೆ ಹೋದರೂ ಎಲ್ಲಿ ಹೋದರೂ ಯಾರನ್ನ ಒಬ್ಬರು ಸೆತ್ತಾಗಿರ್ತಾರೆ. ಅಲ್ಲಿ ಮೇಲೆ ಹೋಗೋಕ್ಕೆ ಕಾರ್ಗೂ ದಾರಿ ಐತೆ. ಅಲ್ಲಿ ಅಲೋ ಮಾಡಿಲ್ಲ, 4:00 ಗಂಟೆ ಅಲೋ ಮಾಡಲ್ಲ, 4:00 ಆದಮೇಲೆ ಅಲೋ ಮಾಡೋದು ಅಂತ ಹೇಳಿದ್ರು. ಇನ್ನೊಬ್ರು ಆಟೋದನಂತೂ 4:00 6:00 5:30 ಗಂಟೆ ಅಲೋ ಮಾಡಲ್ಲ, ಆಮೇಲೆ ಅಲೋ ಮಾಡ್ತಾರೆ. ಅವನೆಲ್ಲೋ ಆಟೋದಲ್ಲಿ ಹೋಗ್ಬೇಕು ಅಂತ ಅವನು, ನಾವು ಗಾಡಿಯಲ್ಲೇ ಬಂದ್ಬಿಟ್ರಿ. ಅದಕ್ಕೆ ಇಲ್ಲೆಲ್ಲೋ ಲೇಕ್ ಬೇರೆ ಇದಂತೆ, ಇವರು ಬಿದ್ದು ಸೇತೋಗ್ಬಿಟ್ರು ಅಂತ ಹೇಳ್ತಾರೆ. ನಿಜಾನ ಸುಳ್ಳು ಒಂದು ಗೊತ್ತಿಲ್ಲ. ಬರೀ ಆಟೋನೇ ಓಡಾಡುತ್ತೆ ಜಾಸ್ತಿ. ಅದೇ ಅವ್ರು ಹೇಳ್ಬಿಡ್ತಾರೆ, ನಿಮ್ಮ ಕೈಲೆಲ್ಲ ಓಡಿಸೋಕ್ಕಾಗಲ್ಲ, ಆಟೋದವ್ರಿಗಾದ್ರೆ ಎಕ್ಸ್ಪೀರಿಯೆನ್ಸ್ ಇರೋದಿದೆ, ನಾವು ಓಡಿಸ್ಕೊತೀರಿ ಅಂತ. ಇದೇ ಲೇಕು. ಗಾಡಿ ಎಲ್ಲ ಇಳಿಸೋಕ್ಕಾಗಲ್ಲ ಇವಾಗ, ಫಸ್ಟ್ ಗಾಡಿನೂ ಇಳಿಸ್ಬೋದಾಗಿತ್ತಂತೆ 3 weeks ಬಿಫೋರ್. ಗಾಡಿ ಹೋಗ್ತಿತ್ತು ಯಾಕಡೆ ಹೋಗೋದು? ಕಷ್ಟ ಯಕ್ಷಕ್ಕಾಗಿಲ್ಲ ಅಂದ್ರೆ ಆಮೇಲೆ ಇಲ್ಲೆಲ್ಲ ನೀರಿದ್ದಿದ್ರೆ ಇನ್ನ ಚೆನ್ನಾಗಿರೋದು. ಎಲ್ಲಿ ಸಾಕ ಹೆಂಗ್ ಬೇಕ ಹಂಗ ನಿಲ್ಸ್ಕೋ. ಆಮೇಲೆ ಲೇಕ್ ಈಸ್ ಗುಡ್. ಓ ದೇವಸ್ಥಾನಕ್ಕೆ ಹೋಗೋ ದಾರಿ ಹಿಂಗೆ ಮೇಲೆ, ಆದರೆ ಅಪ್ಪು ಜಾಸ್ತಿ. ಇದೇ ಲೇಕು. ವೆಜ್ ಅಂಡ್ ಫ್ಯಾಮಿಲಿ ಇದರಲ್ಲಿ. ಲೇಕ್ ಹತ್ರ ಫೋಟೋ ಗಾಡಿಗೆ. ಲೇಕ್ ಹತ್ರ ಗಾಡಿ ತರ್ಬೋದು, ಇನ್ನೂ ಹೋಗ್ಬೋದು. ಅಲ್ಲಿ ಪಾಚಿ ಎಲ್ಲ ಕಟ್ಬಿಟ್ಟಿದೆ, ಜಾರ್ಬಿಟ್ರೆ ಆಮೇಲೆ ಅಂತ ಗಾಡಿ ತೊಗೊಂಡೋಗಿಲ್ಲ. ಇದೆಲ್ಲ ಲೇಕ್ ವ್ಯೂ. ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಅಲ್ಲೊಂದು ಐಟ ಕಾಣಿಸ್ತಿದೆಯಲ್ಲ, ಅಲ್ಲಿ ಹೋಗ್ಬೇಕಂತೆ. ಅದರಲ್ಲಿ ಹೋದರೆ ಹೋಗ್ಬೋದು, ನಿಮ್ಮ ತಾಕತ್ತಿದ್ರೆ 100 ಅಂತ ಹೇಳೋಣೆ. ನೋಡೋಣ, ಟ್ರೈ ಮಾಡೋಣ. ಆಯ್ತಾ, ಹೊಸ್ತಾಗಿದೆ ಪ್ಲೇಸ್. ಅದರ ಏನು ಅಂದರೆ ಕ್ರೌಡ್ ಇಲ್ಲ, ಬರೀ ಗಾಡಿ ಥರನ ಅಂದ್ಕೊಂಡ್ರಿ ಎಲ್ಲರಿಗೂ. ಆದರೆ ಜಾರ್ ಬಿಟ್ಟು ಓಡಾಡ್ಬಿಟ್ರಿ ಕಷ್ಟ ಅಲ್ಲ, ಆಮೇಲೆ ಯಾರು ಎತ್ತರೋದನ ಅದಕ್ಕೆ ತರಕ್ಕೆ ಆಡ್ತವ್ರೆ
ಬೆಟರ್ ಪ್ಲೇಸ್ ಟು ವಿಸಿಟ್ ಒನ್ ಡೇ ಟ್ರಿಪ್ ಫಾರ್ ಫ್ಯಾಮಿಲಿ. ನೋಡಿ ಚೆನ್ನಾಗಿರುತ್ತೆ, ಅವನ್ನ ಬಂದು ಟ್ರೈ ಮಾಡಿ. ಅಂದರೆ ನೀರು ಸ್ಟೇಬಲ್ ಆಗಿಲ್ಲ, ಮುಂದೆ ಬರ್ತಿದೆ ಅಲ್ಲ ಡ್ಯಾಮ್ ಎಲ್ಲ ಪಕ್ಕದಲ್ಲಿ ಇರುತ್ತೆ ಅಂದ್ಕೊಂಡಿದ್ದೀನಿ. ಸನ್ಸೆಟ್ ಅಲ್ಲಿ ಕಾಣ್ತಾ ಇದೆ, ಅಲ್ಲಿ ಅಲ್ಲಿ ಹತ್ಬೇಕು ನಾವು ಮೇಲೆ. ಚೆನ್ನಾಗಿದೆ, ಇಟ್ಸ್ ಎ ಗುಡ್ ವ್ಯೂಸ್. ಗಾಡಿ ಕಷ್ಟಪಟ್ಟು ಇಲ್ಲರೂ ತಗೊಂಡ್ ನೀರು ಅಬ್ಬಿ ಅದ್ ನೋಡೇ ಬಿಡೋಣ. ಕಷ್ಟನೇ ಇರ್ತೈತೆ ಅದು ಮಾತ್ರ ನಿಜ. ಇವರೇನು ಹಂಗೆ ನೋಡ್ಕೊಂಡು ಹೋಗ್ತಾರೆ ನಮ್ಮನ್ನ. ಯಕ್ಷಣ ಯಕ್ಷಣ ಎಕ್ಸ್ಬೋದು ಎಕ್ಸ್ಬೋದು. ಒಂದನೇ ಗೇರಲ್ಲಿ ಎಕ್ಸ್ಬೇಕು. ವಿ ಕ್ಯಾನ್ ಡೂ ಇಟ್, ವಿ ಕ್ಯಾನ್ ಡೂ ಇಟ್ ಬ್ರೋ. ತಾಕತ್ತಿದ್ರೆ ಹತ್ಸೋ ಅಂದವನು, ತಾಕತ್ತೈತೆ ಹತ್ತೀನ. Let me go. ತಾಕತ್ ಐತೆ ನನಗೆ, ಹಚ್ತೀನಿ ನಾನು. ಥರ್ಡ್ ಗೇರ್ಗೆ ಬಂದ್ಬಿಟ್ಟೆ ಹಚ್ಚೋ ಅಂದರೆ ತಾಕತ್ ಹಚ್ಬೋದು, ಹಚ್ಚೋಕೆ ಆಗ್ದಿರಲ್ಲ ಏನೂ ಇಲ್ಲ. ತರ್ಟಿ ಸ್ಪೀಡಾಗಿ ಹೋಗ್ಬೇಕಾದ್ರೆ ಅಂತ ಹಾಕೋರೆ, ತರ್ಟಿ ಅಲ್ಲ ಟ್ವೆಂಟಿನೇ ದಾಟಿಲ್ಲ. ದಟ್ ಈಸ್ ಅದರ್ ಥಿಂಗ್. ಎಲ್ಲ ಜೈನ್ ಟೆಂಪಲ್ ಕ್ಲೋಸ್ಡ್ ಅಂದರೆ ಪಾರ್ಕಿಂಗ್ ಇದೆ ಲಾಸ್ಟು. ಉಪ ಜಾನ ಹಚ್ಚಿಬಿಟ್ಟೆ ಹಚ್ಚಿಬಿಟ್ಟೆ. ನಡ್ಕೊ ಬರೋರಿಗೆ ಆ ಕಡೆ ಮೆಟ್ಲೈತೆ, ಇಲ್ಲ ಅಂದೋರಿಗೆ ಈ ಥರ ಐತೆ. ಇಲ್ಲಿ ಇನ್ನೂ ಕ್ರಿಸ್ಟ ಎಲ್ಲ ಬಂತು ಅಲ್ಲೈತೆ. ಅಲ್ಲಿ ನೋಡು, ಅಲ್ಲಿ ಕೂಡ ಗಾಡಿ ಎತ್ಕೊಂಡು ಹೋಗೋರೆ. ಹೋಗ್ಬೋದು ನಾವು, ನಾವು ಟೆಂಪಲ್ ಒಳಗೆ ಎಲ್ಲ ಹೋಗಲ್ಲ, ಸುಮ್ಮನೆ ನೋಡ್ಕೊಂಡು ಬಂದ್ಬಿಡ್ತೀರಿ ಅಷ್ಟೇ. ಔಟ್ಸೈಡ್ ವ್ಯೂ ಇಲ್ಲಿಂದ ಚೆನ್ನಾಗಿ ಕಾಣಿಸ್ತೈತೆ ನೋಡು. ಹಂಗೇನಿಲ್ಲ, ಆದ್ಮೇಲೆ ಗಂಟೆ ಹೋಗ್ಬೇಕಾಗಿತ್ತು. ಕಷ್ಟ ಅಲ್ಲ,
ಬಿದ್ದರೆ ಹೋದ್ರಿ ಅಷ್ಟೇ. ಹಾಂ 178 ಕೆಜಿ. ಅಲ್ಲಿಂದ ಬಂದಿರೋದು ನಾವು.